ಹಾಡು ಮತ್ತೆ ರಚನೆ ಹಾಗೂ ಈ ಕಲಾ ಬದುಕಿನಲ್ಲಿ ನಿಮಗೆ ನಿಮ್ಮ ಹಿಂದೆ ಸಹಾಯ ಮಾಡಿದ ಕೈಗಳು ತುಂಬಾ ವ್ಯಕ್ತಿಗಳು ಸ್ವಲ್ಪ ಜನಗಳನ್ನು ಎಲ್ಲರನ್ನ ಹೇಳಿ ಕಷ್ಟ ಆದ್ರೆ ನಿಮ್ಮ ಅನುಭವ ಇದ್ದ ಕೆಲವು ಜನಗಳನ್ನು ಇರ್ಲಿ ಸರ್. ಸರ್ ಅದೀಗ ನಾನು ಹೇಳುದಂದ್ರೆ ವಸಂತ ಬಾಳಕ ವಸಂತ ಬಾರ ಗಾಯಕರು ಗಡಿನಾಡ ವಸಂತ ಬಾಳಕ ಗಡಿನಾಡ ಅವರನ್ನು ಅವರೊಂದು ಅವರ ಮುಕ್ತಕ ಇದೆಲ್ಲ ಚೆಂದಾಗಿ ಹಾಡ್ತಾರೆ ಹಾಗೆ ಅವರೊಂದು ಮುಕ್ತಕ ನಾನು ಕೇಳಿದೆ. ಆ ಮುಕ್ತಕವನ್ನು ಕೇಳಿದಾಗ ಇದಂತೂ ನಾನು ಒಬ್ಬರಲ್ಲಿ ಕೇಳಿದ ಮುಕ್ತಕ ಕಳಿಸಿದವರಿಗೆ ಇದ್ದಾರೆ ಯಾರು ಎಲ್ಲಿಯವರು ಆಗ ಅವರು ಹೇಳಿದ್ರು ವಸಂತ ಬಾಳಕ ಅವ್ರ ನಂಬರ್ ಇದೆಯಾ ಅಂತ ಕೇಳಿದೆ. ನಾನು ನಿಮಗೆ ಪರಿಚಯ ಇರಲಿಲ್ಲ? ಪರಿಚಯ ಇಲ್ಲ. ಹಾಗೆ ಅವ್ರ ನಂಬರ್ ಕಳಿಸಿಕೊಟ್ರು. ನಾನು ಆ ನಂಬರಕ್ಕೆ ಕರೆದೆ. ಅವರ ಆ ಗತಿ ಇಲ್ಲ. ಆದ್ರೆ ಮತ್ತೆ ನನಗೆ ಕರೆದ್ರಿ ಅವ್ರಿಗೆ ಕರೆದಿದ್ದು. ನಾನು ಹೇಳಿದೆ ನಾನು ಇಲ್ಲಿ ಬದಲ್ಕಂದ ಕರೆದು ಅಂತ ಹೇಳಿದೆ. ನನ್ನ ಹೆಸರು ಪರಿಚಯ ಆಯ್ತು. ಹಾಗೆ ಅದ ನಾನು ಹೇಳಿದೆ ಒಳ್ಳೆ ತುಂಬಾ ಚೆನ್ನಾಗಿದೆ ಒಳ್ಳೆ ಅವರದ ಹಾಡು ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿ. ನಾನು ತುಂಬಾ ಹಾಡುಗಳನ್ನ ಅವರದ ಕೇಳಿದ್ದೇನೆ. ಅವರ ಜೊತೆ ಅನುಭವ ಕೂಡ ಇದೆ. ಒಳ್ಳೆ ಹಾಡುಗಳು. ಹಾಗೆ ಮತ್ತೆ ಅವರು ಹೇಳಿದ್ರೆ ನಿಮ್ಮದೇ ಇದ್ರೆ ನಾನು ಹಾಡಿಕೊಡು ಅಂತ ಆಯ್ತು ಅಂತ ಹೇಳಿದೆ. ನಾನು ಹಾಗೊಂದು ಹಾಡು ಕಳಿಸಿದ್ರು ಹಾಡಿಕೊಟ್ರು. ಆ ಕೊರೋನಾ ಸಮಯ ಅದು. ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿ ಇದ್ದರು. ಈ ಕಲೆಗೆ ಸ್ವಲ್ಪ ಒಂದು ಸ್ವಲ್ಪ ಪ್ರಾಮುಖ್ಯತೆ ಬಂದದ್ದು ಆ ಸಮಯದಲ್ಲಿ. ಈ ಒಂದು ವರ್ಷಗಳ ಕಾಲ ಮನೆಯಲ್ಲಿ ಇರುವಾಗ ಎಲ್ಲ ಮೂಲೆಗಿದ್ದ ಕಲಾವಿದರೆಲ್ಲ ಮೇಲೆ ಬಂದ್ರು. ಅದರಿಂದ ಅವರು ಮತ್ತೆ ಹಾಗೆ ಪರಿಚಯ ಆಯ್ತು. ಮತ್ತೆ ಅವರನ್ನು ನಾನು ಭೇಟಿ ಮಾಡಲಿಲ್ಲ. ಭೇಟಿ ಕಾಣುವ ಮುಖದ ಭೇಟಿ ಮಾಡಿ ಇಲ್ಲ. ಮತ್ತೊಂದು ಸುಮಾರು ಒಂದು ವರ್ಷನಾಗಿರ್ಬೋದು ಇದೇ ರೀತಿಯಲ್ಲಿ ಉಂಟು. ಅವರು ಒಂದು ದಿವಸ ನಾನು ಬದಲ್ಕದಲ್ಲಿ ಕಾಣುವ ನನ್ನನ್ನು ಬಂದು ಮಾತಾಡಿಸಿದ್ವಿ. ಹಾ ನಾನು ವಸಂತ ಅವ್ರಿಗೆ ಅಂತ ಹೇಳಿದ್ವಿ. ನಾನು ನಿಮ್ಮನ್ನು ಮುಖತ ಮಾತಾಡಿಲ್ಲ ಈಗ ಕಂಡಿತ್ತು ಅಂತ ಹೇಳಿ ಹಾಗೆ ನಾವು ತುಂಬ ಮಾತಾಡಿದೆವು. ಪರಿಚಯ ಮತ್ತೆ ಅವರು ಸರಿ ಅಂತ ಆಯಿತು ಮಾತಾಡಿ. ಮತ್ತೆ ಅವರೊಂದು ದಿವಸ ನನಗೆ ಹೇಳಿದ್ದು ಬಾಳಕದಲ್ಲಿ ಒತ್ತೆ ಕೊರಂತು ದಿವಸ 1ನೇ ತಾರೀಕಿಗೆ ಇದೆ ನಾವು ಕಾಣ್ತದೆ. ಹಾಗೆ ಅಲ್ಲಿ ಒಂದು ಹಾಡೊಂದು ಬಾಳಕ ಗುಳಿಗೆ ಅಂತೊಂದು ಬರೆದಿದ್ದಾರೆ. ವಿಷ್ಣುಮೂರ್ತಿ ಗುಳಿಗ ತುಳು ಆಗಿತ್ತು ಅಂದ್ರೆ ನನಗೆ ತುಳು ಸ್ವಲ್ಪ ಅಕ್ಷರ ಎಲ್ಲ ತಪ್ಪಿತ್ತು ಸರಿಯಾಗಿಲ್ಲ ಕನ್ನಡ ಬರೆದು ಅವರೊಂದು ದಾಟಿ ಕೊಟ್ಟರು. ಈ ಆ ದಾಟಿಗೆ ಬರೆದು ಕೊಟ್ಟೆ. ಅದು ಆ ದಿವಸ ಬಿಡುಗಡೆ ಮಾಡುವಂತ ಇಲ್ಲಿ ಹಾಗೆ ಅಲ್ಲಿ ಅದೊಂದು ಉತ್ತಮ ಒಂದು ಇದಂತ ನನಗೆ ಅನುಭವ. ಅಂದ್ರೆ ಅದು ಬಿಡುಗಡೆ ಮಾಡಿದ್ದು ಹರೀಶ್ ಗೋಸಾಡ್ ಅಂತ ಪಂಚಾಯತ್ ಅವರು ಬಿಡುಗಡೆ ಮಾಡಿದ್ರು. ಮತ್ತೆ ಶಾಂತ ಬದಿಡ್ಕ ಅಧ್ಯಕ್ಷರು ಪಂಚಾಯತ್ ಅವರು ಸಹ ಗೌರವ ಸನ್ಮಾನಿಸಿದ್ದಾರೆ. ಅವತ್ತು ಅಲ್ಲಿ ನಿಮಗೆ ಸನ್ಮಾನಿಸ ಅಖಿಲೇಶ್ ನಗುಮುಖ ಎಲ್ಲ ಕಲಾವಿದರಿಗೆ ಒಂದು ಸ್ಪಂದಿಸುವಂತ ಅವರು. ಮತ್ತೆ ನಮ್ಮ ಎಸ್ ಐ ಸಬ್ ಇನ್ಸ್ಪೆಕ್ಟರ್ ಎಸ್ ಐ ಬದಿಡ್ಕ ಶೇಷಣ್ಣ ವಿನೋದ್ ಸರ್ ಈಗ ಪ್ರಸ್ತುತ ಎಸ್ ಐ ಆಗಿದ್ದಾರೆ ಅವರು. ಹಾಗೆ ಇವರು ಮುಂದೆ ನನಗೆ ಅದು ಇಷ್ಟು ದೊಡ್ಡ ಒಂದು ವೇದಿಕೆಯಲ್ಲಿ ಇದ್ರೆ ನಾನು ಅಲ್ಲಿ ಆಚೆ ಹೋಗಿಕೊಂಡಿದ್ದೆ. ನಾನು ಅಲ್ಲಿ ಆ ವೇದಿಕೆಯಲ್ಲಿ ನಾನು ಬಂದು ನೋಡಿ ಅದು ತುಂಬಾ ಇಷ್ಟ ಆಯ್ತು ಹಾಡು ತುಂಬಾ. ಅದು ಇನ್ನು ಮತ್ತೆ ಇನ್ನು ಪ್ರಶಸ್ತಿಗಳು ನಿಮಗೆ ಅಲ್ಲಿ ವೇದಿಕೆ ನಿಮಗೆ ಒದಗಿಸಿಕೊಟ್ಟವರು ವಸಂತ ಬಾಳಕ ಅವರಿಗೆ ಅವರ ಒಂದು ಸೀಗೆ ಅನುಭವನ ನೀವು ಹೇಳಿದ್ದೀರಿ. ಅವರು ಒಳ್ಳೆ ಸ್ನೇಹಿತರಾಗಿ ನಿಮ್ಮ ಜೊತೆ ಇದ್ದಾರೆ. ಯಾವಾಗಲೂ ನಾವು ಅಂದ್ರೆ ನಾನು ಅಲ್ಲಿ ಎರ್ನಾಕುಳದಿಂದ ಈಚೆ ಬರುವಾಗ ಅವ್ರು ಕಲಿತಾ ಇರ್ತಾರೆ ಎಲ್ಲಿ ಬಿಟ್ಟಿದ್ರಿ ಅವ್ರು ರಾಯರಂದ್ರೆ ನಾನು ರಾಯರ ಎಲ್ಲಿ ಬಿಟ್ಟಿದ್ರು ಹಾಗೆ ಅಂತ ಒಂದು ಪ್ರೀತಿ ವಾತ್ಸಲ್ಯ ನಿಮ್ಮ ಜೊತೆ ಹಾಗೆ ಕರಿತಾ ಇರ್ತಾರೆ. ಕೆಲವು ಬಟ್ಟೆ ನಾನಿಗೆ ತೆಗಿಲಿಕ್ಕಾಗಲಿಲ್ಲ ಒಮ್ಮೊಮ್ಮೆ ಅವರಿಗೆ ತೆಗಿಲಿಕ್ಕಾಗಲಿಲ್ಲ. ಅವರು ಕೂಡ ಒಂದು ಈ ಕಲೆಗೆ ಮತ್ತೆ ಗಾಯಕರಿಗೆ ಎಲ್ಲ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟು ಅವರನ್ನು ಗುರುತಿಸಿ ಅವರನ್ನು ಸಹ ಮೇಲೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಗಾನ ಕೋಗಿಲ ಎಂಬ ಒಂದು ಬಳಗವನ್ನು ಕಟ್ಟಿಕೊಂಡು ಸ್ವಲ್ಪ ಕಲಾವಿದರನ್ನೆಲ್ಲ ಗೂಡಿಸಿಕೊಂಡು ಒಳ್ಳೆಯ ಒಂದು ಕೆಲಸ ಕಾರ್ಯ ಬಳಗದ ಪರವಾಗಿ ನನಗೆ ಅದು ಸನ್ಮಾನ ಮಾಡಿದ್ದಾರೆ. ಗಾನ ಬಳಗದ ಪರವಾಗಿ ಖಂಡಿತ ವಸಂತ ಬಾಳಕ ಅವರನ್ನು ನೀವು ಮರೆಯಲಿಕ್ಕಿಲ್ಲ. ನಿಮ್ಮ ಅನುಭವದಲ್ಲಿ ಪ್ರಪ್ರಥಮವಾಗಿ ನಿಮಗೆ ಸನ್ಮಾನಿಸಿದ ಒಂದು ವೇದಿಕೆ ಒದಗಿಸಿಕೊಟ್ಟಂತಾರೆ.